हाय फ्रेंड्स, कानूनु कलिके यूट्यूब चैनल गे स्वागत। इंदिन वीडियो दली नावु ओप्पंद कानूनु ओप्पंद कानूनिन अडियल्लि ओप्पंद एंदरेनु अदर पीटिके व्याख्ये ओडंबडिके हागू वचनद बग्गे तिळिदुकोंडेवु। इंदु नावु ओप्पंदद प्रकारगळ बग्गे नोडोण। ओप्पंद प्रकारगळल्लि मूरु विधगळु ऊर्जित ओप्पंद, निर्माण ओप्पंद मत्तु नेरवेरिसबहुदाद आधारद मेले ओप्पंद। मोदलनेयदागि ऊर्जित ओप्पंद, इदरल्लि नाल्कु विधगळु ऊर्जित ओप्पंद, शून्य ओप्पंद, शून्यवागबहुदाद ओप्पंद हागू कानून बाहिर ओप्पंद। ಎರಡನೆಯದಾಗಿ ನಿರ್ಮಾಣ ಒಪ್ಪಂದ, ಇದರಲ್ಲಿ ಮೂರು ಪ್ರಕಾರಗಳು ವ್ಯಕ್ತ ಒಪ್ಪಂದ, ಅವ್ಯಕ್ತ ಹಾಗೂ ಅರೆ ಒಪ್ಪಂದ। ಅದೇ ರೀತಿಯಾಗಿ ಮೂರನೆಯದಾಗಿ ನೆರವೇರಿಸುವ ಆಧಾರದ ಮೇಲೆ ಒಪ್ಪಂದ, ಇದರಲ್ಲಿ ಎರಡು ಪ್ರಕಾರಗಳು ನೆರವೇರಿದ ಒಪ್ಪಂದ, ನೆರವೇರಿಸಬೇಕಾದ ಒಪ್ಪಂದ। ಇವು ಪ್ರಕಾರಗಳಾಗಿದ್ದು ಇವುಗಳಲ್ಲಿ ಒಂದೊಂದನ್ನ ತಿಳಿಯೋಣ। ಊರ್ಜಿತ ಒಪ್ಪಂದವನ್ನು ನ್ಯಾಯಬದ್ಧ ಒಪ್ಪಂದವೆಂದು ಕರೆಯಬಹುದು। ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾದ ಒಡಂಬಡಿಕೆಯು ಊರ್ಜಿತ ಒಪ್ಪಂದವಾಗುತ್ತದೆ। ಅಂದರೆ ಊರ್ಜಿತ ಒಪ್ಪಂದದ ಅವಶ್ಯಕತೆಗಳನ್ನು ಪೂರೈಸುವ ಒಡಂಬಡಿಕೆಯು ಒಪ್ಪಂದವೆಂದು ಪರಿಗಣಿಸಲ್ಪಡುತ್ತದೆ। ಅಂತಹ ಒಪ್ಪಂದಕ್ಕೆ ಊರ್ಜಿತ ಒಪ್ಪಂದ ಎಂದು ಕರೆಯುತ್ತಾರೆ। ಶೂನ್ಯ ಒಪ್ಪಂದ, ಒಪ್ಪಂದ ಮಾಡಿಕೊಂಡ ಸಮಯದಲ್ಲಿ ಅದನ್ನು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾಗಿದ್ದು ನಂತರ ಯಾವುದೋ ಕಾರಣಗಳಿಂದ ಅದನ್ನು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಲಾರದಂತಹ ಒಪ್ಪಂದವೇ ಶೂನ್ಯ ಒಪ್ಪಂದವಾಗುತ್ತದೆ। ಅಂದರೆ ಒಪ್ಪಂದ ಮಾಡಿಕೊಂಡಂತಹ ಸಮಯದಲ್ಲಿ ಅದು ನ್ಯಾಯಸಮ್ಮತವಾಗಿದ್ದರೂ ಸಹ ನಂತರ ಯಾವುದೋ ಕಾರಣಾಂತರಗಳಿಂದ ಅದು ನ್ಯಾಯಸಮ್ಮತವಾಗಿ ಜಾರಿಗೊಳಿಸಲಾಗದೆ ಇರುವಂತ ಒಪ್ಪಂದಕ್ಕೆ ಶೂನ್ಯ ಒಪ್ಪಂದ ಎಂದು ಕರೆಯುತ್ತಾರೆ। ಆಗ ಒಪ್ಪಂದಕ್ಕೆ ಸಂಬಂಧಿಸಿದ ಕಕ್ಷಿದಾರರು ತಮ್ಮ ಪರಸ್ಪರ ಹಕ್ಕು ಹಾಗೂ ಹೊಣೆಗಾರಿಕೆಯನ್ನು ಕಳೆದುಕೊಳ್ಳುತ್ತಾರೆ। ಈ ಒಪ್ಪಂದದಲ್ಲಿ ಮುಖ್ಯ ವಿಷಯ ಏನೆಂದರೆ ಯಾವುದೇ ಒಪ್ಪಂದವು ಪ್ರಾರಂಭದಿಂದಲೇ ಶೂನ್ಯವಾಗಿರುವುದಿಲ್ಲ, ಏಕೆಂದರೆ ಶೂನ್ಯ ಒಪ್ಪಂದವೇ ಅಲ್ಲ ಎಂದು ಹೇಳಲಾಗುತ್ತವೆ। ಉದಾಹರಣೆಗೆ ಅಪ್ರಾಪ್ತನೊಂದಿಗೆ ಮಾಡಿಕೊಂಡಂತಹ ಒಪ್ಪಂದ ಅದು ಶೂನ್ಯ ಒಪ್ಪಂದವಾಗುತ್ತದೆ। ಶೂನ್ಯವಾಗಬಹುದಾದ ಒಪ್ಪಂದ, ಒಬ್ಬರು ಅಥವಾ ಹೆಚ್ಚು ಜನ ಕಕ್ಷಿಗಳ ಪ್ರಕಾರ ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾದ ಆದರೆ ಇನ್ನೊಬ್ಬರ ಅಥವಾ ಇತರರ ಜನಕಕ್ಷಿಗಳ ಇಚ್ಛೆಯ ಪ್ರಕಾರ ಜಾರಿಗೊಳಿಸಲು ಅಸಾಧ್ಯ ಒಪ್ಪಂದವು ಶೂನ್ಯವಾಗಬಹುದಾದ ಒಪ್ಪಂದವಾಗುವುದು। ಅಂದರೆ ಯಾವುದೇ ಒಂದು ಒಪ್ಪಂದದಲ್ಲಿ ಒಬ್ಬರು ಅಥವಾ ಹೆಚ್ಚು ಜನರ ಪ್ರಕಾರ ನ್ಯಾಯಸಮ್ಮತವಾಗಿ ಜಾರಿಗೊಳಿಸಬಹುದಾದರೂ ಸಹ ಆ ಒಪ್ಪಂದಕ್ಕೆ ಇನ್ನೊಬ್ಬರು ಅಥವಾ ಇತರ ಜನಕಕ್ಷಿಗಳು ಇಚ್ಛೆಯ ಪ್ರಕಾರ ಅದು ಅಸಾಧ್ಯವಾದ ಒಪ್ಪಂದವನ್ನು ಪ್ರಕಟಿಸಿದರೆ ಅದು ಶೂನ್ಯವಾಗಬಹುದಾದಂತಹ ಒಪ್ಪಂದವಾಗುತ್ತದೆ। ಇದು ಸಾಮಾನ್ಯವಾಗಿ ಮುಕ್ತ ಸಮ್ಮತಿಯ ಅಂಶವು ಇಲ್ಲದಿದ್ದಾಗ ಉಂಟಾಗುತ್ತದೆ। ತನ್ನ ಸಮ್ಮತಿಯನ್ನು ಮುಕ್ತ ಭಾವನೆಯಿಂದ ಕೊಟ್ಟಿರದ ವ್ಯಕ್ತಿಯು ತನಗೆ ಬೇಡವೆನಿಸಿದರೆ ಆ ಒಪ್ಪಂದವನ್ನು ತಿರಸ್ಕರಿಸಬಹುದು ಅಥವಾ ಆ ಒಪ್ಪಂದದಿಂದ ಹಿಂಪಡೆಯಬಹುದು। ಆದರೆ ಹಾಗೆ ಮಾಡದೆ ಅವನು ಅದನ್ನು ಒಪ್ಪಿಕೊಂಡರೆ ಶೂನ್ಯವಾಗಬಹುದಾದ ಒಪ್ಪಂದವು ಊರ್ಜಿತ ಒಪ್ಪಂದವಾಗಿ ಮಾರ್ಪಡುತ್ತದೆ। ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ ಒಬ್ಬನು ತನ್ನ ಕಾರನ್ನು 90,000 ರೂಪಾಯಿಗಳಿಗೆ ಇನ್ನೊಬ್ಬ ವ್ಯಕ್ತಿಗೆ ಮಾರಲು ಒಪ್ಪಿಕೊಳ್ಳುತ್ತಾನೆ, ಆದರೆ ಆ ವ್ಯಕ್ತಿಯು ಬೆದರಿಸಿ ಅವನ ಒಪ್ಪಿಗೆಯನ್ನು
ಬಲಾತ್ಕಾರದಿಂದ ಪಡೆದುಕೊಳ್ಳಲಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಒಪ್ಪಂದವನ್ನು ರದ್ದುಪಡಿಸಲು ಆ ವ್ಯಕ್ತಿಗೆ ಅಧಿಕಾರವಿದೆ. ಅವನು ಈ ಒಪ್ಪಂದವನ್ನು ರದ್ದುಪಡಿಸಬಹುದು ಅಥವಾ ಒಪ್ಪಿಕೊಳ್ಳಬಹುದು. ಕಾನೂನುಬಾಹಿರ ಒಪ್ಪಂದ. ಕಾನೂನುಬಾಹಿರ ಒಪ್ಪಂದ ಎಂದರೆ ನ್ಯಾಯದ ವಿರುದ್ಧ ಎಂದರ್ಥ. ಆದ್ದರಿಂದ ಕಾನೂನುಬಾಹಿರ ಒಪ್ಪಂದವು ಸಾರ್ವಜನಿಕ ನೀತಿಗೆ ವಿರುದ್ಧವಾದ ಒಪ್ಪಂದವಾಗುತ್ತದೆ. ಇಂತಹ ಒಪ್ಪಂದವು ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲ. ನಿರ್ಮಾಣದ ಒಪ್ಪಂದ. ಇದರಲ್ಲಿ ಮೊದಲನೇದಾಗಿ ವ್ಯಕ್ತ ಒಪ್ಪಂದವನ್ನು ನೋಡೋಣ. ವ್ಯಕ್ತ ಒಪ್ಪಂದ ಎಂದರೆ ಒಡಂಬಡಿಕೆಯು ಶಬ್ದಗಳಲ್ಲಿ ಆಗಿರಬಹುದು ಅಥವಾ ಬರವಣಿಗೆಯ ರೂಪದಲ್ಲಿ ಆಗಿರಬಹುದು. ಇಂತಹ ಶಬ್ದ ಬರವಣಿಗೆಯ ರೂಪದಲ್ಲಿ ಮಾಡಿಕೊಂಡಂತಹ ಒಪ್ಪಂದವೇ ವ್ಯಕ್ತ ಒಪ್ಪಂದವಾಗುತ್ತದೆ. ಇದೊಂದು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ ಒಪ್ಪಂದವಾಗಿದೆ. ಪತ್ರದ ಮೂಲಕ, ಮೆಸೇಜ್ನ ಮೂಲಕ, ಇಮೇಲ್ನ ಮೂಲಕ ಇತ್ಯಾದಿಗಳಿಂದ ಮಾಡಿಕೊಂಡಂತಹ ಒಪ್ಪಂದವು ವ್ಯಕ್ತ ಒಪ್ಪಂದಕ್ಕೆ ಉದಾಹರಣೆಯಾಗುತ್ತವೆ. ಈ ವ್ಯಕ್ತ ಒಪ್ಪಂದಕ್ಕೆ ಉದಾಹರಣೆಯನ್ನು ನೋಡೋಣ. ಏನು ಬೀನಿಗೆ ತನ್ನ ಕಾರನ್ನು 10,000 ರೂಪಾಯಿಗಳಿಗೆ ಮಾರುತ್ತಾನೆಂದು ಪತ್ರದ ಮೂಲಕ ಬರೆದು ತಿಳಿಸುತ್ತಾನೆ. ಆಗ ಬೀನು ತನ್ನ ಒಪ್ಪಿಗೆಯನ್ನು, ಆತನೂ ಸಹ ಪತ್ರದ ಮೂಲಕವೇ ಉತ್ತರವನ್ನು ತಿಳಿಸುತ್ತಾನೆ. ಇದು ವ್ಯಕ್ತ ಒಪ್ಪಂದಕ್ಕೆ ಒಂದು ಉದಾಹರಣೆಯಾಗುತ್ತದೆ. ಎರಡನೆಯದಾಗಿ ಅವ್ಯಕ್ತ ಒಪ್ಪಂದ. ಇಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಕೃತಿಯ ವರ್ತನೆಯ ಮೂಲಕ ಮಾಡಿರುವ ಒಪ್ಪಂದವೇ ಅವ್ಯಕ್ತ ಒಪ್ಪಂದವಾಗುತ್ತದೆ. ಅಂದರೆ ಇಲ್ಲಿ ವ್ಯಕ್ತ ರೂಪದ ಒಪ್ಪಂದದ ರೀತಿ ಯಾವುದೇ ತೆರನಾದಂತಹ ಬರವಣಿಗೆಯಾಗಲಿ ಶಬ್ದದ ಮೂಲಕ ಒಪ್ಪಂದವಾಗಿರುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನೋಡುವುದಾದರೆ, ರೈಲು ನಿಲ್ದಾಣದಲ್ಲಿ ಕೂಲಿಯು ಹೇಳದೇ ಕೇಳದೆ ಸಾಮಾನುಗಳನ್ನು ಸಾಗಿಸಿಕೊಟ್ಟಾಗ ಅವನ ಕೆಲಸಕ್ಕೆ ನೀಡುವ ಪ್ರತಿಫಲವು ಅವ್ಯಕ್ತವಾಗಿರುತ್ತದೆ ಮತ್ತು ಅಲ್ಲಿ ಮಾಲೀಕ ಮತ್ತು ಕೂಲಿ ಇಬ್ಬರ ನಡುವೆ ಅವ್ಯಕ್ತ ಒಪ್ಪಂದವಾಗಿರುತ್ತದೆ. ಮೂರನೇದಾಗಿ ಅರೆ ಒಪ್ಪಂದ. ಇಲ್ಲಿ ಯಾವುದೇ ತೆರನಾಗಿ ಪೂರ್ವ ನಿಯೋಜಿತವಾಗಿ ವ್ಯಕ್ತಿಗಳ ಮಧ್ಯೆ ಒಪ್ಪಂದ ಏರ್ಪಟ್ಟಿರುವುದಿಲ್ಲ. ಅಂದರೆ ಇದು ಕಾಯ್ದೆಯ ಮೂಲಕ ನಡೆಯುವ ಒಪ್ಪಂದ ಆಗಿದೆ. ಇಲ್ಲಿ ಯಾವುದೇ ಪೂರ್ವ ನಿಯೋಜಿತ ವ್ಯಕ್ತಿಗಳ ಮಧ್ಯೆ ಒಪ್ಪಂದವೂ ಏರ್ಪಟ್ಟಿರುವುದಿಲ್ಲ. ಇಲ್ಲಿ ನಿರ್ದಿಷ್ಟ ಸಮಯ, ಸಂದರ್ಭ ಅಂತ ಯಾವುದೇ ತೆರನಾಗಿ ಷರತ್ತುಗಳು ಇರುವುದಿಲ್ಲ. ಇದು ಅರೆ ಒಪ್ಪಂದವಾಗಿರುತ್ತದೆ. ಇದಕ್ಕೆ ಉದಾಹರಣೆ, ಕಳೆದು ಹೋದ ವಸ್ತುವನ್ನು ಕಂಡುಹಿಡಿದವನು ಅದರ ಮಾಲೀಕನಿಗೆ ಅದನ್ನು ಹಿಂತಿರುಗಿಸಿಕೊಡಬೇಕೆಂಬುದು ಒಂದು ಅರೆ ಒಪ್ಪಂದ ಆಗಿರುತ್ತದೆ. ಆದರೆ ಸ್ಪಷ್ಟವಾಗಿ ಅವರಿಬ್ಬರಲ್ಲಿ ಯಾವುದೇ ತೆರನಾದಂತಹ ಅವ್ಯಕ್ತ ಒಪ್ಪಂದವಾಗಿರುವುದಿಲ್ಲ. ಆದರೂ ಕೂಡ ಕಂಡುಹಿಡಿದ ವ್ಯಕ್ತಿಯು ಮಾಲೀಕನಿಗೆ ವಸ್ತುಗಳನ್ನು ಹಿಂತಿರುಗಿಸಿದರೆ ಅಥವಾ ಹಿಂತಿರುಗಿಸಬೇಕೆಂಬುದು ಕಾಯ್ದೆಯು ತಿಳಿಸುತ್ತದೆ. ಇದು ಅರೆ ಒಪ್ಪಂದವಾಗುತ್ತದೆ. ಮೂರನೆಯದಾಗಿ ನೆರವೇರಿಸಬಹುದಾದ ಆಧಾರದ ಮೇಲೆ ಒಪ್ಪಂದ. ಅದರಲ್ಲಿ ಮೊದಲೇದು ನೆರವೇರಿದ ಒಪ್ಪಂದದ ಬಗ್ಗೆ ನೋಡೋಣ. ಇಲ್ಲಿ ಊರ್ಜಿತ ಒಪ್ಪಂದ ನೆರವೇರಿದ ಒಪ್ಪಂದವಾಗುತ್ತದೆ. ತಮ್ಮ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ನೆರವೇರಿಸಬೇಕಾಗುತ್ತದೆ. ಅಂದರೆ ನೆರವೇರಿದ ಒಪ್ಪಂದ ಹಾಗೂ ಊರ್ಜಿತ ಒಪ್ಪಂದ ಎರಡೂ ಒಂದೇ ತೆರನಾಗಿದ್ದು, ಇಲ್ಲಿ ಒಪ್ಪಂದಕ್ಕೆ ಸಂಬಂಧಿಸಿದ ಎರಡು ಪಕ್ಷಗಳು ತಮ್ಮ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ನೆರವೇರಿಸಬೇಕಾಗುತ್ತದೆ. ಇದು ನೆರವೇರಿದ ಒಪ್ಪಂದ ಎಂದು ಅನ್ನಿಸಿಕೊಳ್ಳುತ್ತದೆ. ನೆರವೇರಿಸಬೇಕಾದ ಒಪ್ಪಂದ. ಇಲ್ಲಿ ಪಕ್ಷಗಾರರು ತಮ್ಮ ಹೊಣೆಗಾರಿಕೆಯನ್ನು ಪೂರ್ತಿಯಾಗಿ ನೆರವೇರಿಸದಿದ್ದರೆ ಅದು ನೆರವೇರಿಸಬೇಕಾದ ಒಪ್ಪಂದವಾಗುತ್ತದೆ. ಅಂದರೆ ಇಲ್ಲಿ ನಿರ್ದಿಷ್ಟ ಅವಧಿಯನ್ನು ನೀಡಿ ನೆರವೇರಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಇದು
ನೆರವೇರಿಸಬೇಕಾದಂತಹ ಒಪ್ಪಂದವಾಗುತ್ತದೆ. ಉದಾಹರಣೆಯನ್ನು ನೋಡುವುದಾದರೆ, ಆರ್ ಎಂಬ ವ್ಯಕ್ತಿಯು ಎಸ್ಗೆ ಮುಂದಿನ ತಿಂಗಳಿನಿಂದ ಪಾಠ ಹೇಳಿಕೊಡುವುದು, ಅದಕ್ಕೆ ಪ್ರತಿಯಾಗಿ ಎಸ್ನು ಆರ್ಗೆ ಪ್ರತಿ ತಿಂಗಳು 500 ರೂಪಾಯಿಗಳನ್ನು ಕೊಡುವುದಾಗಿ ಒಪ್ಪಂದವಾಗುತ್ತದೆ. ಆಗ ಅದು ನೆರವೇರಿಸಬೇಕಾದಂತಹ ಒಪ್ಪಂದಕ್ಕೆ ಉದಾಹರಣೆಯಾಗುತ್ತದೆ. ಇವೆಲ್ಲವೂ ಒಪ್ಪಂದದ ಪ್ರಕಾರಗಳಾಗಿವೆ. ಹೀಗೆ ಭಾರತೀಯ ಕರಾರು ಅಧಿನಿಯಮ 1872 ಪ್ರಕಾರ ಒಂದು ಒಪ್ಪಂದವು ಕರಾರು ಎಂದು ಕರೆಸಿಕೊಳ್ಳಬಹುದಾದರೆ ಅದು ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಹಾಗೂ ಎಂದು ತಿಳಿಸುತ್ತದೆ. ಕರಾರು ಊರ್ಜಿತ ಅನೂರ್ಜಿತವಾಗಬಹುದು, ಕರಾರು ನೆರವೇರಿಸದಿದ್ದಾಗ ಕಾನೂನಿನ ಮೂಲಕ ಪರಿಹಾರವನ್ನು ಪಡೆಯಬಹುದು ಎಂಬುದರ ಬಗ್ಗೆ ಈ ಒಪ್ಪಂದವು ಹಾಗೂ ಈ ಒಪ್ಪಂದ ಪ್ರಕಾರಗಳ ಮೂಲಕ ಮಾಹಿತಿಯನ್ನು ತಿಳಿಯಬಹುದು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.